ಲೇಟೆಕ್ಸ್ ಅನ್ನು ಉಪಯೋಗಿಸಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಟೈಪ್ ಸೆಟ್ಟಿಂಗ್ ಮಾಡುವ ಬಗೆಗಿನ ಈ ಟ್ಯುಟೋರಿಯಲ್ ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಮೂರು ವಿಂಡೋಗಳಿವೆ. maths.tech ಎನ್ನುವುದು ಸೋರ್ಸ್ ಫೈಲ್ ಆಗಿದೆ. ಎರಡನೇ ವಿಂಡೋವು ಫೈಲ್ ಅನ್ನು ಕಂಪೈಲ್ ಮಾಡಲು ಉಪಯುಕ್ತವಾಗಿದೆ. ಔಟ್ಪುಟ್ ಫೈಲ್ ಆದ maths.pdf ಇದು PDF ಬ್ರೌಸರ್ ನಲ್ಲಿದೆ. ಈ ಬ್ರೌಸರ್ PDF ಫೈಲ್ ನ ಹೊಸ ವರ್ಷನ್ ಅನ್ನು ತೋರಿಸುತ್ತದೆ. ಗಣಿತಶಾಸ್ತ್ರದಲ್ಲಿ ಉಪಯೋಗಿಸುವ ಗ್ರೀಕ್ ಚಿಹ್ನೆಗಳೊಂದಿಗೆ ಪ್ರಾರಂಭಿಸೋಣ. ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗಳನ್ನು ಡಾಲರ್ ಚಿಹ್ನೆಯೊಂದಿಗೆ ಬರೆಯುತ್ತಿದ್ದೇವೆ ಎಂದು ಲೇಟೆಕ್ಸ್ ಗೆ ಹೇಳಬೇಕು. ಉದಾಹರಣೆಗೆ, ನಾವು ಆಲ್ಫಾವನ್ನು ಡಾಲರ್ ಆಲ್ಫಾ ಉಪಯೋಗಿಸಿ ಮಾಡುತ್ತಿದ್ದೇವೆ. ಕಂಪೈಲ್ ಮಾಡಿದಾಗ ಆಲ್ಫಾ ಎಂದು ಸಿಕ್ಕಿದೆ. ಇದೇ ರೀತಿಯಲ್ಲಿ ಬೀಟಾ ಡೆಲ್ಟಾ ಇತ್ಯಾದಿಗಳನ್ನು ಬರೆದಿದ್ದೇವೆ. ಕಂಪೈಲ್ ಮಾಡಿದಾಗ ಏನಾಗುತ್ತದೆ ಎಂದು ನೋಡೋಣ. ಇಂತಹ ಚಿಹ್ನೆಗಳ ಪಟ್ಟಿ ಪ್ರಮಾಣ ಗ್ರಂಥಗಳಲ್ಲಿಯೂ ಲೇಟೆಕ್ಸ್ ನಲ್ಲಿಯೂ ಅಂತರ್ಜಾಲದಲ್ಲಿಯೂ ಸಿಗುತ್ತದೆ. ಈಗ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಲ್ಲಿ ಸ್ಪೇಸ್ ಹೇಗೆ ಮಾಡುವುದು ಎಂದು ನೋಡೋಣ. ಅದಕ್ಕಿಂತ ಮೊದಲು ಇದನ್ನು ಡಿಲೀಟ್ ಮಾಡೋಣ, ಹಾಗೆ ಕಂಪೈಲ್ ಕೂಡ ಮಾಡೋಣ. ಆಲ್ಫಾ ಎ ಇದನ್ನು ಹೇಗೆ ಮಾಡುವುದು? ಆಲ್ಫಾ ಎ ಇದನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ. ಅದು ಆಲ್ಫಾ ಮತ್ತು ಎ ಇವುಗಳ ಪ್ರಾಡಕ್ಟ್ ಆಗಿದೆ. ಆಲ್ಫಾ ಎ ಅನ್ನು ಮಾಡಲು ಪ್ರಯತ್ನಿಸೋಣ. ಆಲ್ಫಾ ಎ ಇದು ಅನ್ಡಿಫೈನ್ಡ್ ಕಂಟ್ರೋಲ್ ಸೀಕ್ವೆನ್ಸ್ ಎಂದು ಲೇಟೆಕ್ಸ್ ಹೇಳುತ್ತಿದೆ. ಅದು ಕಮಾಂಡ್ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಿದೆ. ಸೋರ್ಸ್ ಫೈಲ್ ನಲ್ಲಿ ಸ್ಪೇಸ್ ಕೊಟ್ಟು ಔಟ್ಪುಟ್ ನಲ್ಲಿ ಅದನ್ನು ನಿರ್ಲಕ್ಷಿಸುವುದರಿಂದ ಈ ಸಮಸ್ಯೆ ಪರಿಹಾರವಾಗುತ್ತದೆ. ಮೊದಲು ಎಕ್ಸಿಟ್ ಮಾಡೋಣ, ಮತ್ತೆ ಕಂಪೈಲ್ ಮಾಡೋಣ. ಈಗ ಆಲ್ಫಾ ಮತ್ತು ಎ ಇವುಗಳ ಪ್ರಾಡಕ್ಟ್ ಆಲ್ಫಾ ಎ ಎಂದು ಹೇಳುತ್ತಿದೆ. ನಮಗೆ ಅರ್ಥವಾಗುವುದು ಏನು ಎಂದರೆ, ಸ್ಪೇಸ್ ಗಳು ಸೋರ್ಸ್ ಫೈಲ್ ನಲ್ಲಿ ಕಮಾಂಡ್ ಗಳನ್ನು ಬೇರೆ ಮಾಡುತ್ತವೆ, ಮತ್ತೆ ಇವು ಔಟ್ಪುಟ್ ನಲ್ಲಿ ಕಾಣುವುದಿಲ್ಲ. ಔಟ್ಪುಟ್ ನಲ್ಲಿ ಸ್ಪೇಸ್ ಬರಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಲೇಟೆಕ್ಸ್ ಗೆ ಸ್ಪಷ್ಟವಾಗಿ ಹೇಳಬೇಕು. ಉದಾಹರಣೆಗೆ, ಆಲ್ಫಾ ರಿವರ್ಸ್ ಸ್ಲಾಶ್ ಎ, ಮತ್ತೆ ಕಂಪೈಲ್ ಮಾಡಿ. ಈಗ ಸ್ಪೇಸ್ ಬಂದಿದೆ ನೋಡಿ. ಬೇರೆ ಬೇರೆ ಅಳತೆಯ ಸ್ಪೇಸ್ ಗಳನ್ನು ನಾವು ಬಿಡಬಹುದು. ಉದಾಹರಣೆಗೆ ಮುಂದಿನ ಸಾಲಿಗೆ ಹೋಗೋಣ. ಕ್ವಾಡ್ ಎ ನೋಡಿ, ಸ್ಪೇಸ್ ಬಂದಿದೆ. ಆಲ್ಫಾ ಕ್ಯೂ ಕ್ವಾಡ್ ಎ ಇದು ದೊಡ್ಡ ಸ್ಪೇಸ್ ಅನ್ನು ಬಿಡುತ್ತಾ ಇದೆ. ನಾವು ಈ ಕಮಾಂಡ್ ಗಳನ್ನು ಸೇರಿಸಬಹುದು. ನೋಡಿ, ಈಗ ದೊಡ್ಡದಾಗಿದೆ. ನಾವು ಎಚ್ ಸ್ಪೇಸ್ ಎನ್ನುವ ಕಮಾಂಡ್ ಅನ್ನು ಉಪಯೋಗಿಸಬಹುದು, ಆಗ ಇನ್ನೂ ದೊಡ್ಡ ಸ್ಪೇಸ್ ಬರುತ್ತದೆ.
ಅಂದಹಾಗೆ ಫಸ್ಟ್ ಲೈನ್ ಅನ್ನು ಇಂಡೆಂಟೆಡ್ ಯಾಕೆ ಮಾಡಿದ್ದೇವೆ ಏಕೆಂದರೆ ಇದು ಪ್ಯಾರಾಗ್ರಾಫ್ ನ ಪ್ರಾರಂಭ ಆಗಿದೆ ನಾವು ಇದನ್ನು ಇಲ್ಲಿಗೆ ತರೋಣ ಸರಿ ಚಿಕ್ಕ ಸ್ಪೇಸ್ ಹೇಗೆ ಮಾಡುವುದು ಎನ್ನುವುದನ್ನು ತೋರಿಸುವುದಕ್ಕೆ ಇಷ್ಟಪಡುತ್ತೇನೆ ಸ್ಲ್ಯಾಶ್ ಕಾಮಾ ಎ ಇದರಿಂದ ಇದನ್ನು ಮಾಡುತ್ತೇವೆ ಇಲ್ಲಿ ನೋಡಿ ಹಿಂದಿನದು ಸ್ಲ್ಯಾಶ್ ಕಾಮಾ ಕಮಾಂಡ್ ನಿಂದ ಚಿಕ್ಕ ಸ್ಪೇಸ್ ಉಂಟಾಗಿದೆ ಟೆಕ್ಸ್ಟ್ ಮೋಡ್ ನಿಂದ ಮ್ಯಾಥಮೆಟಿಕಲ್ ಮೋಡ್ ಗೆ ಹೋಗುವಾಗ ಫಾಂಟ್ ನಲ್ಲಿ ಆಗುವ ಬದಲಾವಣೆಗಳನ್ನು ನೋಡೋಣ ಇಲ್ಲಿ ಅರ್ಥವಾಗುವುದೇನೆಂದರೆ ಇಲ್ಲಿಯೂ ಎ ಇದೆ ಔಟ್ಪುಟ್ ನಲ್ಲಿಯೂ ಎ ಇದೆ ಆದರೆ ಇಲ್ಲಿರುವ ಎಗೂ ಇಲ್ಲಿರುವ ಎಗೂ ಫಾಂಟ್ ನಲ್ಲಿ ವ್ಯತ್ಯಾಸ ಇದೆ ಈ ಸಮಸ್ಯೆ ಈ ಎಯನ್ನು ಡಾಲರ್ ಚಿಹ್ನೆಯ ಒಳಗೆ ಬರೆಯುವುದರಿಂದ ಪರಿಹಾರ ಆಗುತ್ತದೆ ಈಗ ನೋಡಿ ಈ ಫಾಂಟ್ ಮತ್ತು ಈ ಫಾಂಟ್ ಒಂದೇ ತರಹ ಇದೆ ವೇರಿಯೇಬಲ್ ಗಳ ಫಾಂಟ್ ಅನ್ನು ಒಂದೇ ತರಹ ಇಡದೇ ಇರುವುದು ಲೇಟೆಕ್ಸ್ ನ ಪ್ರಾರಂಭಿಕರ ಸಾಮಾನ್ಯ ದೋಷವಾಗಿದೆ ಮೈನಸ್ ಚಿಹ್ನೆಗೂ ಡಾಲರ್ ಚಿಹ್ನೆಯನ್ನು ಉಪಯೋಗಿಸುವುದು ಅವಶ್ಯವಾಗಿದೆ ಅದಕ್ಕಾಗಿ ಇದನ್ನು ಅಳಿಸೋಣ ಮತ್ತು ಕಂಪೈಲ್ ಮಾಡೋಣ ಈಗ ನಾವು ನೆಗೆಟಿವ್ ಆಫ್ ಆಲ್ಫಾ ಎ ಈಸ್ ಮೈನಸ್ ಆಲ್ಫಾ ಎ ಎಂದು ಬರೆಯುತ್ತಿದ್ದೇವೆ ಹೀಗೆ ಟೈಪ್ ಮಾಡಿದಾಗ ಏನಾಗುತ್ತದೆ ನೋಡೋಣ ಕಂಪೈಲ್ ಮಾಡೋಣ ನೋಡಿ ಮೈನಸ್ ಚಿಹ್ನೆಯು ಚಿಕ್ಕ ಗೆರೆಯ ತರಹ ಕಾಣುತ್ತಿದೆ ಚಿಕ್ಕ ಗೆರೆಯ ತರಹ ಈ ಸಮಸ್ಯೆಯು ಮೈನಸ್ ಚಿಹ್ನೆಯನ್ನು ಡಾಲರ್ ಚಿಹ್ನೆಯ ಒಳಗೆ ತೆಗೆದುಕೊಳ್ಳುವುದರಿಂದ ಪರಿಹಾರ ಆಗುತ್ತದೆ ಈ ಸಂದರ್ಭದಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ಡಾಲರ್ ಚಿಹ್ನೆಯ ಒಳಗಡೆ ಬರೆಯುತ್ತೇವೆ ಪರೀಕ್ಷೆಗಾಗಿ ಇದನ್ನು ಇಲ್ಲಿ ಇಡೋಣ ಹಾಗೆಯೇ ಕಾಪಿ ಮಾಡಿ ಮೈನಸ್ ಚಿಹ್ನೆಯೊಂದಿಗೆ ಇಲ್ಲಿಯೂ ಇಡೋಣ ಈಗ ಏನಾಯಿತು ನೋಡಿರಿ ಈ ಮೈನಸ್ ಚಿಹ್ನೆ ಮತ್ತು ಈ ಮೈನಸ್ ಚಿಹ್ನೆಗಳ ನಡುವಿನ ವ್ಯತ್ಯಾಸವನ್ನು ನೋಡಿರಿ ಈ ಮೈನಸ್ ಚಿಹ್ನೆ ಡಾಲರ್ ಚಿಹ್ನೆಯ ಜೊತೆಗಿರುವುದು ಇವು ಕೂಡ ಲೇಟೆಕ್ಸ್ ಪ್ರಾರಂಭಿಕರು ಮಾಡುವ ಸಾಮಾನ್ಯ ತಪ್ಪುಗಳು ಮ್ಯಾಥಮೆಟಿಕಲ್ ಸಿಂಬಲ್ ಗಳಲ್ಲಿ ಇದು ಅವಶ್ಯವಾಗಿದೆ ಈ ಡ್ಯಾಶ್ ಅನ್ನು ಉಪಯೋಗಿಸಬಾರದು ನಾವು ಈಗ ಫ್ರಾಕ್ ಕಮಾಂಡ್ ಅನ್ನು ಕುರಿತು ಹೇಳುತ್ತೇವೆ ಅದಾದರೂ ಫ್ರಾಕ್ಷನ್ ಗಳನ್ನು ಮಾಡಲು ಉಪಯುಕ್ತವಾಗುತ್ತದೆ ಇದನ್ನು ಕಂಪೈಲ್ ಮಾಡೋಣ ಫ್ರಾಕ್ ಎ ಬಿ ಎನ್ನುವುದು ಎ ಬೈ ಬಿ ಅನ್ನು ಉತ್ಪಾದಿಸುತ್ತದೆ ಗಮನಿಸಿ ಎ ಮತ್ತು ಬಿ ಚಿಕ್ಕದಾಗಿ ಕಾಣುತ್ತಿದೆ ಉದಾಹರಣೆಗೆ ಎ ಬೈ ಬಿ ಇಸ್ ಕ್ರಿಯೇಟೆಡ್ ಬೈ ಇಲ್ಲಿನ ಎ ಮತ್ತು ಬಿ ಯ ಅಳತೆಯನ್ನು ಇಲ್ಲಿನ ಎ ಮತ್ತು ಬಿ ಯ ಅಳತೆಯನ್ನು ನೋಡಿರಿ
ಫ್ರಾಕ್ ಕಮಾಂಡ್ ಒಂದು ಸ್ಪೇಸ್ ನಿಂದ ಬೇರ್ಪಟ್ಟಿದೆ. ಇದು ಎರಡು ಆರ್ಗ್ಯುಮೆಂಟ್ ಗಳ ತರಹ ಕಾಣುತ್ತಿದೆ. ಮೊದಲ ಎ ಇದರ ಆರ್ಗ್ಯುಮೆಂಟ್ ಇದು ನ್ಯೂಮರೇಟರ್ ಆಗಿಯೂ ಮತ್ತು ಎರಡನೆಯ ಆರ್ಗ್ಯುಮೆಂಟ್ ಬಿ ಇದು ಡಿನೋಮಿನೇಟರ್ ಆಗಿಯೂ ತೆಗೆದುಕೊಳ್ಳಲ್ಪಟ್ಟಿದೆ. ಇದು ಹೀಗೆ ಮುಂದುವರಿಯುತ್ತದೆ. ಫ್ರಾಕ್ ಎ ಬಿ ಇಲ್ಲಿ, ಸ್ಪೇಸ್ ಇಲ್ಲದೆ ಇಲ್ಲಿ, ಎರಡು ಒಂದೇ ಉತ್ತರ ಕೊಡುತ್ತದೆ. ಇದು ಒಂದೇ ಉತ್ತರವನ್ನು ನೀಡಿದೆ. ಎ ಮತ್ತು ಬಿ ನಡುವಿನ ಸ್ಪೇಸ್ ನಿಂದಾಗಿ ವ್ಯತ್ಯಾಸವಿಲ್ಲ. ಒಂದು ವೇಳೆ ಎ ಬಿ ಬೈ ಸಿ ಡಿ ಯನ್ನು ಮಾಡುವುದು ಹೇಗೆ? ಲೇಟೆಕ್ಸ್ ನಲ್ಲಿ ಆರ್ಗ್ಯುಮೆಂಟ್ ಗಳು ಕಂಸಗಳಿಂದ ಮುಚ್ಚಲ್ಪಡುತ್ತವೆ. ಉದಾಹರಣೆಗೆ ಫ್ರಾಕ್ ಎ ಬಿ ಬೈ ಸಿ ಡಿ ಎಂದು ಮಾಡೋಣ. ಇಲ್ಲಿ ನೋಡಿ, ಎ ಬಿ ಬೈ ಸಿ ಡಿ ಇಲ್ಲಿದೆ. ಕಂಸದಲ್ಲಿರುವ ಎಲ್ಲಾ ಆರ್ಗ್ಯುಮೆಂಟ್ ಗಳು ಒಂದೇ ಎಂದು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಕಷ್ಟಕರವಾದ ಎಕ್ಸ್ಪ್ರೆಷನ್ ಗಳನ್ನು ಕಂಸದಲ್ಲಿ ಹಾಕಬಹುದು. ಉದಾಹರಣೆಗೆ ಫ್ರಾಕ್ ಎ ಬಿ ಮತ್ತು ಇಲ್ಲಿ ಒನ್ ಪ್ಲಸ್ ಫ್ರಾಕ್ ಸಿ ಡಿ ಬೈ ಇ ಎಫ್. ಇದನ್ನು ಕ್ಲೋಸ್ ಮಾಡಿ. ಈಗ ಇಲ್ಲಿ ನೋಡಿರಿ, ನಾವು ಕಷ್ಟಕರ ಎಕ್ಸ್ಪ್ರೆಷನ್ ಆದ ಎ ಬಿ ಡಿವೈಡೆಡ್ ಬೈ ಒನ್ ಪ್ಲಸ್ ಸಿ ಡಿ ಬೈ ಇ ಎಫ್ ಅನ್ನು ಮಾಡಿದೆವು. ಈ ಕಮಾಂಡ್ ಏನು ಹೇಳುತ್ತದೆ ಅಂದರೆ, ಎ ಬಿಯ ಮೊದಲ ಆರ್ಗ್ಯುಮೆಂಟ್ ಇದು ನ್ಯೂಮರೇಟರ್ ನಲ್ಲಿ ಬರಬೇಕು, ಎರಡನೆಯ ಆರ್ಗ್ಯುಮೆಂಟ್ ಡಿನೋಮಿನೇಟರ್ ನಲ್ಲಿ ಬರಬೇಕು, ಅದು ಒನ್ ಪ್ಲಸ್ ಸಿ ಡಿ ಬೈ ಇ ಎಫ್ ಆಗಿದೆ. ಈ ಫ್ಯೂಚರ್ ಅನ್ನು ಉಪಯೋಗಿಸಿ ಕಷ್ಟಕರವಾದ ಎಕ್ಸ್ಪ್ರೆಷನ್ ಗಳನ್ನು ಸುಲಭವಾಗಿ ಟೈಪ್ ಮಾಡಬಹುದು. ಈಗ ನಾವು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಗಳನ್ನು ನೋಡೋಣ. ಇದನ್ನು ಡಿಲೀಟ್ ಮಾಡೋಣ. ಎಕ್ಸ್ ಅಂಡರ್ ಸ್ಕೋರ್ ಎ ಇದು ಎಕ್ಸ್ ಆಫ್ ಎಯನ್ನು ಉತ್ಪಾದಿಸುತ್ತದೆ. ಎ ಇದರ ಗಾತ್ರವು ತಾನಾಗಿಯೇ ಅಗತ್ಯವಾದ ಅಳತೆಗೆ ಕಡಿಮೆಯಾಗುತ್ತದೆ. ಎ ಅಂಡರ್ ಸ್ಕೋರ್ ಎ ಬಿ ಇದನ್ನು ಹೇಗೆ ಮಾಡುವುದು? ಇದನ್ನು ಮಾಡೋಣ. ಎ ಕೊಮ್ಮ ಎ ಬಿ ಹಾಗೆ ಡಾಲರ್ ಚಿಹ್ನೆಯನ್ನು ಹಾಕಿರಿ. ನಾವು ಎಕ್ಸ್ ಸಬ್ ಎ ಬಿ ಇದನ್ನು ನಿರೀಕ್ಷಿಸಿದ್ದರೆ ನಿರಾಶರಾದೆವು. ನಾವು ಕೇವಲ ಎಕ್ಸ್ ಸಬ್ ಎ ಬಿ ಯನ್ನು ಪಡೆದವು. ಕಾರಣವೇನೆಂದರೆ, ಸಬ್ಸ್ಕ್ರಿಪ್ಟ್ ಕಮಾಂಡ್ ಒಂದೇ ಆರ್ಗ್ಯುಮೆಂಟ್ ಅನ್ನು ನಿರೀಕ್ಷಿಸುತ್ತದೆ. ಎಯು ಈ ಆರ್ಗ್ಯುಮೆಂಟ್ ಆಗಿ ಪರಿಗಣಿತವಾಗಿದೆ. ಹಾಗಾಗಿ ನಾವು ಪ್ರಾಡಕ್ಟ್ ಆಫ್ ಎ ಬಿ ಯು ಸಬ್ಸ್ಕ್ರಿಪ್ಟ್ ಆಗಿ ಬರಬೇಕೆಂದು ಬಯಸುವುದಾದರೆ ನಾವು ಕಂಸಗಳಿಂದ ಇದನ್ನು ಮುಚ್ಚಬೇಕಾಗುತ್ತದೆ. ಉದಾಹರಣೆಗೆ ಈ ಎಲ್ಲವನ್ನೂ ಕಂಸದಲ್ಲಿ ಹಾಕಬೇಕು. ಈಗ ಇಲ್ಲಿ ಹಾಗೆ ಆಗಿದೆ. ಸೂಪರ್ ಸ್ಕ್ರಿಪ್ಟ್ ಗಳು ಕ್ಯಾರೆಟ್ ಅಥವಾ ಅಪ್ಯಾರೋ ಚಿಹ್ನೆಯಿಂದ ಉಂಟಾಗುತ್ತವೆ. ಉದಾಹರಣೆಗೆ ನೀವು ಎಕ್ಸ್ ಟು ದ ಪವರ್ ತ್ರೀ ಅನ್ನು ಮಾಡುವುದಾದರೆ ಎಕ್ಸ್ ಅಪ್ಯಾರೋ ತ್ರೀ ಎಂದು ಬರೆಯುತ್ತೀರಿ. ಸಾಮಾನ್ಯವಾಗಿ ಇದು ಹೀಗೆ ಆಗುತ್ತದೆ. ಎಕ್ಸ್ ಅಪ್ಯಾರೋ ತ್ರೀ, ನಾವು ಇದನ್ನು ಡಾಲರ್ ನಲ್ಲಿ ಇಟ್ಟಾಗ ಕಂಪೈಲ್ ಮಾಡಿದಾಗ ಎಕ್ಸ್ ಟು ದ ಪವರ್ 3 ಸಿಗುತ್ತದೆ. ನಾವು ಮತ್ತೆ ಕಂಸಗಳನ್ನು ಉಪಯೋಗಿಸಿ ಕಷ್ಟಕರ ಎಕ್ಸ್ಪ್ರೆಷನ್ ಗಳನ್ನು ಉತ್ಪಾದಿಸಬಹುದು. ಹೆಚ್ಚೇಕೆ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಗಳನ್ನು ಕೂಡ ಮಾಡಬಹುದು. ಉದಾಹರಣೆಗೆ ಎಕ್ಸ್ ಟು ದ ಪವರ್ 3, ಟು ದ ಪವರ್ ಎ, ಟು ದ ಪವರ್ 2.5.
ಇದು x ಟು ದ ಪವರ್ 3 ಸಲ ಇದನ್ನು ಪೂರ್ಣವಾಗಿ ಉತ್ಪಾದಿಸುತ್ತದೆ. ಸರಿ, ಈಗ ನಾವು ಈ 3 ಬರುವುದನ್ನು ಬಯಸದಿದ್ದರೆ ನಾವು ಇದನ್ನು ಡಿಲೀಟ್ ಮಾಡಬೇಕು. ಹೌದು, ನಾವೀಗ ಕಾಣುತ್ತಿದ್ದೇವೆ x ಟು ದ ಪವರ್ a ಟು ದ ಪವರ್ 2.5 ಎಂದು. ನಾವು ಇದಕ್ಕೆ ಒಂದು ಸಬ್ಸ್ಕ್ರಿಪ್ಟ್ ಅನ್ನು ಕೂಡ ಸೇರಿಸಬಹುದು. ಸಬ್ಸ್ಕ್ರಿಪ್ಟ್ ಬೀಟಾ, ಕೋ ಸಬ್ಸ್ಕ್ರಿಪ್ಟ್ ಸಿಇ. ಈ ಸಬ್ಸ್ಕ್ರಿಪ್ಟ್ ಅನ್ನು ಮುಚ್ಚೋಣ. ಮುಂದಿನ ಹಂತ ಡಾಲರ್ ಚಿಹ್ನೆ. ಇದು ಇಲ್ಲಿಯೇ ಬರಬೇಕು. x ಟು ದ ಪವರ್ a ಟು ದ ಪವರ್ 2.5 ಸಬ್ಸ್ಕ್ರಿಪ್ಟ್ ಬೀಟಾ ಕೋ ಸಬ್ಸ್ಕ್ರಿಪ್ಟ್ ಸಿಇ. ಈಗ ನಾವು ಕೆಲವು ಸಾಮಾನ್ಯ ಚಿಹ್ನೆಗಳನ್ನು ನೋಡೋಣ. ಕಂಪೈಲ್ ಮಾಡೋಣ. ಖಾಲಿ ಜಾಗದಲ್ಲಿ ಆರಂಭಿಸೋಣ. a ಈಕ್ವಲ್ಸ್ b, a ನಾಟ್ ಈಕ್ವಲ್ ಟು ಬಿ. ಇಲ್ಲಿ ನೋಡಿ, ನಾಟ್ ಈಕ್ವಲ್ ಟು ಬಿ. ಮುಂದಿನ ಪಂಕ್ತಿಗೆ ಹೋಗೋಣ. a ಗ್ರೇಟರ್ ದೆನ್ ಬಿ, a ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, a ಗ್ರೇಟರ್ ಗ್ರೇಟರ್ ದೆನ್ ಬಿ. ಏನಾಗುತ್ತದೆ ನೋಡಿರಿ. a ಗ್ರೇಟರ್ ದೆನ್ ಬಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, ಮಚ್ ಗ್ರೇಟರ್ ದೆನ್ ಬಿ. ಅದೇ ರೀತಿ ಲೆಸ್ ದೆನ್ ಇದಕ್ಕೂ ಕೂಡ ಲೆಸ್ ದೆನ್ ಬಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಎ ಲೆಸ್ ದೆನ್ ಲೆಸ್ ದೆನ್ ಬಿ. ಇದನ್ನು ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಮಚ್ ಲೆಸ್ ದೆನ್ ಬಿ. ಎ ರೈಟ್ ಎರೋ ಬಿ, ಎ ಲೆಫ್ಟ್ ಎರೋ ಬಿ, ಎ ರೈಟ್ ಎರೋ ಬಿ, ರೈಟ್ ಎರೋ, ಲೆಫ್ಟ್ ಎರೋ, ಲೆಫ್ಟ್ ರೈಟ್ ಎರೋ. ಈಗ ಮತ್ತೂ ಕೆಲವನ್ನು ಸೇರಿಸೋಣ. ಎ ಟೈಮ್ಸ್ ಬಿ. ಏನಾಗುತ್ತದೆ ನೋಡೋಣ. ಎ ಟೈಮ್ಸ್ ಬಿ ಇಲ್ಲಿದೆ. ಎ ಪ್ಲಸ್ ಸಿ ಡಾಟ್ಸ್ ಪ್ಲಸ್ ಬಿ, ಎ ಕೊಮಾ ಎಲ್ ಡಾಟ್ಸ್ ಕೊಮಾ ಬಿ. ಸರಿ, ಸಿ ಡಾಟ್ಸ್ ಅಂದರೆ ಡಾಟ್ಸ್ ಮಧ್ಯದಲ್ಲಿ ಬರಬೇಕು ಎಂದರ್ಥ. ಎಲ್ ಡಾಟ್ಸ್ ಇದು ಡಾಟ್ ಗಳು ಕೆಳಗಡೆ ಬರುವಂತೆ ಮಾಡುತ್ತವೆ. ಅದೇ ರೀತಿ ನಾವು ವಿ ಡಾಟ್ಸ್ ಹಾಗೆ ಡಿ ಡಾಟ್ಸ್ ಗಳನ್ನು ಮಾಡಬಹುದು. ಇನ್ಫಿನಿಟಿ ಚಿಹ್ನೆಯನ್ನು ಐ ಎನ್ ಎಫ್ ಟಿ ವೈ ಎನ್ನುವ ಕಮಾಂಡ್ ಅನ್ನು ಉಪಯೋಗಿಸುವುದರ ಮೂಲಕ ಮಾಡಬಹುದು. ಚಿಹ್ನೆಯನ್ನು ನೋಡಿರಿ. ಸಮ್ ಕಮಾಂಡ್ ಅನ್ನು ಕೂಡ ಮಾಡಬಹುದು. ಸಮ್ ಕಮಾಂಡ್ ಅನ್ನು ನೋಡಿರಿ, ಸಮೇಶನ್ ಚಿಹ್ನೆ. ನಾವು ಇದಕ್ಕೆ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಅನ್ನು ಸೇರಿಸಬಹುದು. ಐ ಈಕ್ವಲ್ಸ್ 1, ಅಪ್ ಎರೋ 100, ಇದು ಸೂಪರ್ ಸ್ಕ್ರಿಪ್ಟ್ ಆಗಿದೆ. ಐ ಈಕ್ವಲ್ 1 through 100 ಬಂತು ನೋಡಿರಿ. ಪ್ರಾಡಕ್ಟ್ ಅನ್ನು ಕೂಡ ನಾವು ಮಾಡಬಹುದು. ಪೈ ಚಿಹ್ನೆಯನ್ನು ನೋಡಿ. ಇಂಟಗ್ರಲ್ ಅನ್ನು ಕೂಡ ನಾವು ಮಾಡಬಹುದು.
ಸಬ್ಸ್ಕ್ರಿಪ್ಟ್ ಜೊತೆಗೆ ಬೀಟಾ ಟು ದ ಪವರ್ 2. ಇಂಟಗ್ರಲ್ ಅನ್ಇಂಟಗ್ರಲ್ ಸಬ್ಸ್ಕ್ರಿಪ್ಟ್ ಎ ಸೂಪರ್ಸ್ಕ್ರಿಪ್ಟ್ ಬೀಟಾ ಸ್ಕ್ವೇರ್. ಹೌದಲ್ಲ, ನಾವು ಈಗ ಮೆಟ್ರೈಸಿಸ್ ಗಳನ್ನು ನೋಡೋಣ. ಮೊದಲು ಇದನ್ನೆಲ್ಲ ಅಳಿಸೋಣ, ಕಂಪೈಲ್ ಮಾಡೋಣ, ಈಗ ಖಾಲಿ ಜಾಗದಲ್ಲಿ ಪ್ರಾರಂಭ ಮಾಡೋಣ. ಇದಕ್ಕಾಗಿ ನಮಗೆ ಯೂಸ್ ಪ್ಯಾಕೇಜ್ ಎಎಂಎಸ್ ಮ್ಯಾಥ್ ಎನ್ನುವ ಕಮಾಂಡ್ ಅವಶ್ಯವಾಗಿದೆ. ಈ ಪ್ಯಾಕೇಜ್ ಕೆಲವು ಬೇರೆ ಕಮಾಂಡ್ ಗಳನ್ನು ನಿರೂಪಿಸುತ್ತದೆ, ಅವುಗಳಲ್ಲಿ ಕೆಲವನ್ನು ನಾವು ಉಪಯೋಗಿಸೋಣ. ಎಂಪರ್ಸೆಂಟ್ ಅಂದರೆ ಆಂಡ್ ಚಿಹ್ನೆ, ಕಾಲಂಗಳನ್ನು ಬೇರ್ಪಡಿಸಲು ಇದನ್ನು ಉಪಯೋಗಿಸುತ್ತಾರೆ. ಮೆಟ್ರಿಕ್ಸ್ ಅನ್ನು ಹೇಗೆ ಮಾಡುವುದು ಪ್ರಾರಂಭಿಸೋಣ. ಮೆಟ್ರಿಕ್ಸ್ ಎ ಕೊಮಾ ಬಿ ಆಂಡ್ ಮೆಟ್ರಿಕ್ಸ್ ಡಾಲರ್ ಚಿಹ್ನೆಯನ್ನು ಹಾಕಿರಿ. ಈ ಎಬಿಯನ್ನು ನೋಡಿರಿ. ಒಂದು ವೇಳೆ ಎರಡನೇ ರೋ ಅನ್ನು ಇದಕ್ಕೆ ಸೇರಿಸುವುದಾದರೆ ಅದನ್ನು ರಿವರ್ಸ್ ಫ್ಲಾಶ್ ನಿಂದ ಮಾಡಬೇಕು. ಅದೇ ಎರಡು ರಿವರ್ಸ್ ಫ್ಲಾಶ್ಗಳು, ರೋಗಳು ಎರಡು ರಿವರ್ಸ್ ಫ್ಲಾಶ್ ಗಳಿಂದ ಬೇರ್ಪಡುತ್ತವೆ. ಅದನ್ನು ಹೇಳುತ್ತೇವೆ ಸಿ ಕೊಮಾ ಟಿ ಕೊಮಾ ಇ. ಎರಡನೇ ರೋ ನಲ್ಲಿ ಮೂರು ಎಂಟ್ರಿಗಳಿವೆ. ಸಿ ಕೊಮಾ ಡಿ ಕೊಮಾ ಇ ಎನ್ನುವುದು ನಮಗೆ ಸಿಕ್ಕಿತು. ಮತ್ತೆ ಇದನ್ನು ನಾವು ಹೀಗೆಯೂ ಬರೆಯಬಹುದು, ಒಂದನೇ ರೋ ಎರಡನೇ ರೋ ಮೂರನೇ ರೋ, ಪರಿಣಾಮ ಒಂದೇ ಆಗಿರುತ್ತದೆ. ಪಿ ಮ್ಯಾಟ್ರಿಕ್ಸ್ ಅನ್ನು ನಾವು ಇಲ್ಲಿ ಇಟ್ಟರೆ ನಾವು ಇದನ್ನು ಪಡೆಯುತ್ತೇವೆ. ಬಿ ಮ್ಯಾಟ್ರಿಕ್ಸ್ ಅನ್ನು ಹಾಕೋಣ. ಇಲ್ಲಿ ಇದನ್ನು ನೋಡಿರಿ. ಮತ್ತೂ ಕಷ್ಟಕರವಾದ ಮ್ಯಾಟ್ರಿಕ್ಸ್ ಗಳನ್ನು ಹೀಗೆ ಮಾಡಬಹುದು. ಇದನ್ನೆಲ್ಲ ಅಳಿಸೋಣ. ನಾನು ಕೆಲವು ಕಮಾಂಡ್ ಗಳನ್ನು ಮೊದಲೇ ಬರೆದಿಟ್ಟಿದ್ದೇನೆ, ಅವನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಇದು ಹಿಂದೆ ಕಂಪೈಲ್ ಮಾಡಿದ್ದಾಗ ಕಂಡುಬರಲಿಲ್ಲ, ಏಕೆಂದರೆ ಇದು ಎಂಡ್ ಡಾಕ್ಯುಮೆಂಟ್, ಇದರ ಕೆಳಗೆ ಇತ್ತು. ಎಂಡ್ ಡಾಕ್ಯುಮೆಂಟ್ ಇದರ ಕೆಳಗೆ ಬರೆದಿದ್ದೆಲ್ಲವೂ ನಿರ್ಲಕ್ಷಿಸಲ್ಪಡುತ್ತದೆ. ನಾವು ಕಷ್ಟಕರವಾದ ಒಂದನ್ನು ಮಾಡಿದ್ದೇವೆ. ಇಲ್ಲಿ ನಾಲ್ಕು ರೋಗಳಿವೆ. ಒಂದನೇ ರೋ ಎ ಕೊಮಾ ಬಿ ಇಂದ ಜೆಡ್ ವರೆಗೆ ಹೇಳುತ್ತದೆ. ಎರಡನೇ ರೋ ಎ ಸ್ಕ್ವೇರ್ ಕೊಮಾ ಬಿ ಸ್ಕ್ವೇರ್ ಇಂದ ಜೆಡ್ ಸ್ಕ್ವೇರ್ ವರೆಗೆ ಹೇಳುತ್ತದೆ. ಮೂರನೇ ರೋ ಕೇವಲ ವಿ ಡಾಟ್ಸ್ ಅನ್ನು ತೋರಿಸುತ್ತದೆ. ಕೊನೆಯ ರೋ ನಲ್ಲಿ ಹೀಗಿದೆ. ಸಾಮಾನ್ಯವಾಗಿ ಲೇಟೆಕ್ಸ್ ಕಮಾಂಡ್ ಗಳು ಕೇಸ್ ಸೆನ್ಸಿಟಿವ್ ಆಗಿವೆ. ಉದಾಹರಣೆಗೆ ನಾನು ಇದನ್ನು ಕ್ಯಾಪಿಟಲ್ ಬಿ ಎಂದು ಬದಲಿಸಿದರೆ ಏನಾಗುತ್ತದೆ ಇಲ್ಲಿ ನೋಡಿ. ಇದು ಬೇರೆ ಪರಿಣಾಮವನ್ನೇ ಕೊಡುತ್ತದೆ. ಸಾಮಾನ್ಯವಾಗಿ ಲೇಟೆಕ್ಸ್ ನ ಅಪ್ಪರ್ ಕೇಸ್ ಇಕ್ವಲೆಂಟ್ ಗಳನ್ನು ಬಿಟ್ಟು ಸುಮಾರು ಎಲ್ಲಾ ಬಿಲ್ಟ್ ಇನ್ ಕಮಾಂಡ್ ಗಳು ಲೋವರ್ ಕೇಸ್ ನಲ್ಲೇ ಇರುತ್ತವೆ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಲೇಟೆಕ್ಸ್ ಅನ್ನು ಉಪಯೋಗಿಸುವವರು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಲೇಟೆಕ್ಸ್ ಅನ್ನು ಹೊಸದಾಗಿ ಕಲಿಯುವವರು ಪ್ರತಿ ಬಾರಿಯೂ ಕಂಪೈಲ್ ಮಾಡಬೇಕು ಮತ್ತು ತಾವು ಮಾಡಿದ ಬದಲಾವಣೆ ಸರಿಯಾಗಿದೆಯೇ ನೋಡಿಕೊಳ್ಳಬೇಕು. ಟ್ಯುಟೋರಿಯಲ್ ಅನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇದರ ಅನುವಾದಕ ಮತ್ತು ಕಂಠದಾನ ಮಾಡಿದವರು ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ.